ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜೀ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಡ್ಯಾಡಿಗೆ ಏನು ಆಗಿಲ್ಲಮ್ಮ, ಇನ್ ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬಂದ್ಬಿಡ್ತಾರೆ, ನೀವಿಬ್ರು ಅಳ್ಬಾರ್ದು. ಹೋಗಿ ಸ್ಕೂಲ್ ಯೂನಿಫಾರ್ಮ್ ತೆಗಿರಿ, ನಾನು ಬಂದು ಸ್ನಾನ ಮಾಡಿಸಿ ಸ್ನಾಕ್ಸ್ ಕೊಡ್ತೀನಿ, ಸರಿನಾ? ಹೋಗಿ. ನೀವೇನ್ ಮನುಷ್ಯರ ಇಲ್ಲ ಮನುಷ್ಯ ಮುಖವಾಡ ತೊಟ್ಟಿರೋ ರಾಕ್ಷಸಿನ? ನಿಮ್ ಸ್ಯಾಡಿಸಂನ ಮಕ್ಳ ಮೇಲೆ ತೋರಿಸ್ತಾರ? ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ನಾನೇನಮ್ಮ ಅಂದೆ, ಅವ್ರ ಅಪ್ಪ ಸಾವಿನ ಜೊತೆ ಸೆಣ್ಸಾಡ್ತಾ ಇದ್ದಾನೆ ಅಂದೆ. ಮಕ್ಳಿಗೂ ಗೊತ್ತಾಗ್ಬೇಕಲ್ಲ. ಮಕ್ಳಿಗ್ ನಿಜ ಹೇಳಿ ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ? ವಯಸ್ಸಾಗ್ಬಿಟ್ರೆ ಸಾಲ್ದು, ಬುದ್ಧಿನೂ ಇರ್ಬೇಕು. ಮಕ್ಳಿಗೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತಾನು ಗೊತ್ತಿಲ್ವಾ? ರಾಕಿನ್ ಹುಡ್ಕೊಂಡು ಹೋಗಿ ಹೀಗಾಯ್ತು ಅಂತ ಹೇಳಿದ್ನಮ್ಮ, ಅದು ತಪ್ಪೇನಾ? ಎಳೆ ಮಕ್ಳ ಮನ್ಸಲ್ಲಿ ಬೇಡದೆ ಇರೋದು ತುಂಬಾ ಹೊರಟಿದ್ದೀರಾ? ಅವ್ರಿಗ್ ಧೈರ್ಯ ಹೇಳಿ ಸಮಾಧಾನ ಮಾಡೋದ್ ಬಿಟ್ಟು ಇಂಥದ್ದೆಲ್ಲ ಹೇಳ್ತೀರಾ? ಇದೇನಾ ನಿಮ್ ಸೋದರಳಿ ಅಂದ್ಮೇಲಿರೋ ಪ್ರೀತಿ? ಇದೇನಾ ಆ ಮಕ್ಳ ಮೇಲೆ ನಿಮ್ಗಿರೋ ಮಮತೆ? ದೊಡ್ಡೋರ್ ಮನ್ಸ್ ಹಾಳು ಮಾಡಿದಲ್ದೆ ಆ ಮಕ್ಳ ಮನ್ಸನ್ನು ಹಾಳು ಮಾಡಕ್ ಹೊರಟಿದ್ದೀರಾ ನೀವು? ಈ ಮನೇಲಿ ಇದ್ಕೊಂಡು ಈ ಮನೆಯನ್ನ ತಿಂದು ಹೀಗೆಲ್ಲ ಮಾತಾಡ್ಬೋದಾ ನೀವು? ನಿಮ್ ನಾಲ್ಗೆಗೆ ಲಂಗು ಲಗಾಮು ಇಲ್ವಾ? ಇನ್ನು ಎಷ್ಟು ಜನಕ್ಕೆ ನೋವು ಕೊಡ್ಬೇಕು ಅಂತಿದ್ದೀರಾ? ಹೆಣ್ಣಾಗ ಹುಟ್ಟಿದ್ರೆ ಸಾಲದು ಚಿಕ್ಕಮ್ಮ, ಹೆಂಡತನ ಮತ್ತೆ ತಾಯ್ತನೂ ಇರ್ಬೇಕು. ದಯೆ ಧರ್ಮ ಕರುಣೆ ತೋರ್ಸೋದ್ ಕಲಿಬೇಕು. ನಿಮ್ಗ್ ಅಷ್ಟು ಮನುಷ್ಯತ್ವ ಇಲ್ಲ ಅಂದ್ರೆ ಯಾರು ನಿಮ್ಮನ್ ಮನುಷ್ಯರು ಅನ್ನಲ್ಲ, ರಾಕ್ಷಸರು ಅಂತಾರೆ. ಪಾವನಿ, ಬಾಯ್ ಬಿಗಿ ಹಿಡಿದು ಮಾತಾಡು. ದೊಡ್ಡೋಳು ಅನ್ನೋ ಮರ್ಯಾದೆನೋ ಇಲ್ವಾ? ದೊಡ್ಡೋರು ಅನ್ನೋ ಮರ್ಯಾದೆ ಇರೋದಿಕ್ಕೇನೆ ಬಾಯ್ ಮಾತಲ್ ಹೇಳ್ತಾ ಸುಮ್ನೆ ಇದ್ದೀನಿ. ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವ್ರ ಕಪಾಳಕ್ ನಾಲ್ಕು ಬಾರಿಸ್ಬಿಟ್ಟು ಹೇಳ್ತಿದ್ದೆ. ಕತ್ತೆ ವಯಸ್ಸಾಗಿದೆ ಅನ್ನೋ ಪ್ರಜ್ಞೆ ಸ್ವಲ್ಪನಾರು ಇದ್ರೆ ವಯಸ್ಸಿಗೆ ತಕ್ಕಾಗಿ ನಡ್ಕೊಳ್ಳೋದ್ ಕಲೀರಿ. ಒಳ್ಳೆತನ ಮನುಷ್ಯತ್ವ ಇಲ್ದಿದ್ರೆ ನಿಮಗೂ ಪ್ರಾಣಿಗೂ ಯಾವುದೇ ವ್ಯತ್ಯಾಸ ಇರಲ್ಲ. ಇನ್ನೊಂದು ಸಲ ಇಂಥದ್ದೇನಾದ್ರೂ ಮಾಡಿದ್ರೆ ಚೆನ್ನಾಗಿರಲ್ಲ. ಹುಷಾರಾಗಿರಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.